ಅಯ್ಯೋ ಪಾಪ, ಎಂತ ಅನ್ಯಾಯ. ಏಟ್ ಬಿಟ್ಟ ಹೇಳಿದಲ್ಲ ರಾವಣ ರಾಜ್ಯ, ರಾಮ ರಾಜ್ಯ ಶುರು ಮಾಡ್ಬೇಕು ಅಂತ ಪ್ರಾರಂಭ ಮಾಡಿದ್ವಿ, ಅದಕ್ಕೆ ನೀವು ಅವಕಾಶ ಕೊಡ್ಲಿಲ್ಲ, ಅದಕ್ಕೆ ರಾವಣ ರಾಜ್ಯ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗಲೂ ಕೈ ಎತ್ತದೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಆ ಸ್ಕೂಲ್ ಜಾಗನ ದಯವಿಟ್ಟು ನಮಗೆ ಬಿಟ್ಕೊಟ್ಬಿಡು. ಬಿಟ್ಕೊಡು ಅಂದ ತಕ್ಷಣ ಬಿಟ್ಕೊಡೋದಕ್ಕೆ, ಅದೇ ನಮ್ಮ ಅಪ್ಪ ಹಾಕಿದ ಆಲದ ಮರ ಅಲ್ಲ, ಕೃಷ್ಣರಾಜ ಒಡೆಯರು ಹುಡುಗರಿ ಪಾಠಶಾಲೆ ಮಾಡ್ಬೇಕು ಅಂತ ದಾನ ಕೊಟ್ಟಿರೋ ಜಾಗ. ಅವ್ರಿಗೆ ಕೊಡೋ ಅಧಿಕಾರ ಇತ್ತು, ಕೊಟ್ಟಿದ್ದಾರೆ, ಅದನ್ನ ಕಿತ್ಕೊಳ್ಳೋ ಅಧಿಕಾರ ಸರ್ಕಾರಕ್ಕಿದೆ, ಕಿತ್ಕೋತೀವಿ. ಈ ಮಾತನ್ನ ಸರ್ಕಾರದವರೇ ಬಂದು ಹೇಳಿ, ಆಮೇಲೆ ನೋಡೋಣ. ಸರ್ಕಾರ ಸರ್ಕಾರದ ಸರ್ವಾಧಿಕಾರಿ ಅಂತ ಕರೆಸ್ಕೊಳ್ತಾ, ಬಡವರ ಪಾಲಿಗೆ ಅನ್ನದಾತ ಅಂತ ಹೊಗಳಿಸ್ಕೊಳ್ತಾ, ರಾಜ್ಯದ ಪ್ರತಿಯೊಂದು ಪ್ರಜೆಯನ್ನು ಒಂದಲ್ಲ ಒಂದು ರೀತಿಯಲ್ಲಿ ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡು ಮೆರಿತಾ ಇರೋ ನಮ್ಮಂತ ಬಡ್ಡಿ ಬಂಡವಾಳ ಶಾಹಿಗಳು ಕೂಡ ಒಂದಲ್ಲ ಒಂದು ರೀತಿ ಸರ್ಕಾರನೇ. ಲೋ ಬಡ್ಡಿ ಮಕ್ಳ, ಆ ಮಕ್ಳ ಆರದ್ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಆಶ್ರ ಅಯ್ಯೋ ತಿಮ್ಮಮ್ಮ ಅಂತೀನಿ, ಕೈ ಮುಗಿತೀನಿ ದಯವಿಟ್ಟು. ಅಯ್ಯೋ ನನ್ನ ಕೈ ಹಿಡ್ಕೊಳ್ಳಬೇಡಿ, ಕೈ ಮುಗಿಲಿಬಿಡಿ. ಇದೇ ಕೆಲಸನ ಸೀದಾ ಹೋಗಿ ಬಸ್ ಸ್ಟ್ಯಾಂಡ್ ಎಲ್ಲ ರೈಲ್ವೆ ಸ್ಟೇಷನ್ ಎಲ್ಲ ಒಡ್ಡಿದ್ರೆ ಆ ಹೊಟ್ಟೆನು ತುಂಬುತ್ತೆ, ಭಿಕ್ಷೆನು ಸಿಗುತ್ತೆ. ಬಿಡಪ್ಪ ಕೈ ಬಿಡಪ್ಪ. ಸೂರಜ್, ಇಷ್ಟು ದಿನ ಈ ಅನಾಥ ಮಕ್ಕಳಿಗೆ ಫ್ರೀಯಾಗಿ ನಿನ್ನ ಫಾರ್ಮ್ ಹೌಸ್ ಇಂದ ಹಾಲು ತಂದು ಕೊಡ್ತಾ ಇದ್ದೆ, ಆದ್ರೆ ಇನ್ನು ಮುಂದೆ ಅದರ ಅವಶ್ಯಕತೆ ಇಲ್ಲಪ್ಪ. ಗುರುಗಳೇ ಏನ್ ಹೇಳ್ತಾ ಇದ್ದೀರಾ? ಹೌದಪ್ಪ, ತಲತಲಾಂತದಿಂದ ನಡ್ಕೊಂಡು ಬಂದಿರೋ ಈ ಪಾಠಶಾಲೆನ ಈ ಮಾರ್ವಾಡಿ ಅಕ್ಕ ಇವಾಗ ಹೊಡ್ಕೊಳಕ್ ಪ್ರಯತ್ನ ಪಡ್ತಾ ಇದ್ದಾನೆ. Thank you.
ಬಾಳ್ಡ ನನ್ನ ಮಗನೆ, ಬಡ್ಡಿ ದುಡ್ಡೆಣಿಸೋ ಈ ಕೈ, ಫಾರ್ಮ್ ಹೌಸ್ ನಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋ ಈ ಮೈ ಕೈ ಮುಂದೆ ಏನು ಕಿಸಿಯಕ್ಕಾಗಲ್ಲ. ಸರಸ್ವತಿ ನೆಲೆಸಿರೋ ಈ ದೇವಸ್ಥಾನ ಅನ್ನೋ ಗುರುಕುಲದ ಮುಂದೆ ಬಂದು ಇಲ್ಲಿ ಓದ್ತಿರೋ ಬಡ ಮಕ್ಕಳನ್ನ ಬೀದಿ ಪಾಲ್ ಮಾಡ್ಬೇಕು ಅಂತ ಇದೆಯಲ್ಲ, ಇವ್ರನ್ನೆಲ್ಲ ಓಡಿಸಿ ಇಲ್ಲಿ ಏನ್ ಕಟ್ಬೇಕು ಅಂತಿದ್ಯಾ? ಹಾಸ್ಪಿಟ್ಲ, ಅನಾಥಾಶ್ರಮನ, ಇಲ್ಲ ಕಾಲೇಜ? ನೀನ್ ಹೇಳಿದ್ದೆಲ್ಲ ಇಲ್ಲಿ ಕಟ್ಟಿಸ್ಬಿಟ್ರೆ ನಾನು ಒಂಥರ ಮಹಾತ್ಮ ಗಾಂಧಿ ಲೆವೆಲ್ಲೇ ಆಗ್ಬಿಡ್ತೀನಿ. ಇಲ್ಲಿ ನೂರಾರು ಜನ ಪರಮಾತ್ಮದರು ಇರಬಹುದು, ಆದ್ರೆ ಮಹಾತ್ಮ ಇರೋದಕ್ಕೆ ಒಬ್ಬನಿಗೆ ಸಾಧ್ಯ. ಹಾಗಾಗಿ ಅವ್ಯಾವ ಇಲ್ಲಿ ಕಟ್ಟಿಸ್ತೇವೆ, ಒಂದ್ ದೊಡ್ಡ ಲಾಡ್ಜ್ ಕಟ್ಟಿಸ್ಬಿಡ್ತೀನಿ. ಬಡ್ಡಿ ದುಡ್ಡು ಸಾಲದು ಅಂತ ತಲೆ ಹಿಡಿದು ಸಂಪಾದನೆ ಮಾಡ್ಬೇಕು ಅನ್ಕೊಂಡಿದ್ಯಾ? ವಿದ್ಯಾದಾನಕ್ಕಿಂತ ಮೈದಾನ, ಐ ಮೀನ್ ಲೆದರ್ ಬಿಸ್ನೆಸ್ ನಿಂಗೆ ಶ್ರೇಷ್ಠ ಅನ್ಸುತ್ತಲ್ಲ. ಬಡ್ಡಿ ಬೆಣ್ಣೆ ತಿಂದ ನಿನ್ ಮೈಗೆ ಮುದ್ದೆ ಬಸಾರ್ ಕೈ ಪವರ್ ಏನು ಅಂತ ಗೊತ್ತಾಯ್ತಾ? ಬಿಡ ಅವನ್ನ. ಏನ ಏನಿದೆಲ್ಲ, ಏನ್ ನಡೀತಾ ಇದೆ ನೋಡ್ರಿ ಪೊಲೀಸ್ ಅಪ್ಪನವ್ರೆ, ಈ ಜಾಗನ ಸರ್ಕಾರದವ್ರು ನನಗ್ ಕೊಟ್ಟಿದ್ರೆ ಆ ಮುದಿ ಮೇಷ್ಟ್ರು ಈ ಗೂಂಡ ಸಪೋರ್ಟ್ ಇಟ್ಕೊಂಡು ಜಾಗನ ಕೊಡೋದಿಲ್ಲ ಅಂತಾರೆ. ಯಾಕೋ ಹೆಂಗಿದೆ ಮೈಗೆ ವಾಂಚ್ ಕಟ್ಟಾಕಿದ್ರೆ ಹೆಜ್ಜೆನ ಅಳತೆ ಮಾಡ್ಬೇಕಾಗುತ್ತೆ. ಹುಷಾರ್, ಇದು ನೀವು ಮಾತಾಡ್ತಿಲ್ಲ, ಈ ನಿಮ್ ಕಾಕಿ ಬಟ್ಟೆ ಮಾತಾಡ್ತಿದೆ. ನ್ಯಾಯ ಬಡ್ಕೋತಿದ್ರು ಬರ್ದಿರೋ ನೀವು ಹೀಗಿದ್ದಕ್ಕಿದ್ದಾಗೆ ಬಂದ್ಬಿಟ್ರಲ್ಲ. ಯಾವ ಅನ್ಯಾಯ ಆಳ್ತಿದೆ ಅಂತ ಬಂದಿದ್ದೀರಾ? ಬೆಳಗ್ಗೆಯಿಂದ ಡ್ಯೂಟಿಲಿದ್ರು ಸಾಯಂಕಾಲ ಮಾತ್ರ ಗೂಬೆ ಹಾಗೆ ಗೂಡಿಂದ ಹೊರಗ್ ಬರ್ತಿರಲ್ಲ, ಯಾಕೆ? ಗಾಂಧೀಜಿ ಕಂಡ ರಾಮರಾಜ್ಯದ ಕನಸನ್ನ ನನಸು ಮಾಡಕ್ಕ ಇಲ್ಲ, ಕ್ಲಬ್ ಬಾರು ಲೈವ್ ಬ್ಯಾಂಡರ್ ಕೊಡೋ ಕಾಸನ್ನ ಎಣಿಸ್ಕೊಂಡು ಅವರುಗಳಿಗೆ ಸೆಕ್ಯೂರಿಟಿ ಕೊಡೋದಿಕ್ಕ. ಈ ಸ್ಕೂಲ್ ಸುತ್ತಮುತ್ತ ಇರೋ ಈ ಸ್ಪೀಟ್ ಕ್ಲಬ್, ಮಟ್ಕ, ಸಾರಾಯಿ ಅಂಗಡಿಗಳನ್ನ ಎತ್ತಂಗಡಿ ಮಾಡ್ಸೋಕೆ ತಾಕತ್ತು ಇಲ್ದಿರೋ ಈ ಖಾಕಿಗೆ ಸ್ಕೂಲ್ ಖಾಲಿ ಮಾಡಿಸೋನಿಗೆ ಸಾಥ್ ಕೊಡೋ ಅಂತ ದೇವ್ಲಾಕೋ. ಎಷ್ಟೋ ಮಂತ್ರಿಗಳು ಬಟ್ಟೆ ಕಿತ್ಕೊಂಡಿದ್ದಾರೆ, ಬಡವ್ರಿಗೆ ಕೊಟ್ಟಿರೋ ಜಾಗ ಕಿತ್ಕೊಂಡಿದ್ದಾರೆ, ಅನ್ನನೂ ಕಿತ್ಕೊಂಡಿದ್ದಾರೆ. ಈಗ ನಿಮ್ಮಂಥವ್ರು ಅವ್ರಿಗೆ ಸಿಗೋ ವಿದ್ಯೆನೂ ಕಿತ್ಕೊಂಡು ಮಧ್ಯಾಗ ಭಾರತ ಮಾತಿನ ಗುಲಾಮಳಾಗಿ ಮಾಡ್ತೀರಾ. ಹಣ ಇದ್ರೆ ಶ್ರೀಮಂತ, ವಿದ್ಯೆ ಇದ್ರೆ ಬುದ್ಧಿವಂತ. ಈ ಭವ್ಯ ಭಾರತನ ಕಟ್ಟೋಕೆ ನಮಗೀಗ ಬೇಕಾಗಿರೋದು ಬುದ್ಧಿವಂತ. ಈ ಮಕ್ಕಳಲ್ಲಿ ಯಾರು ವಿಶ್ವೇಶ್ವರಯ್ಯ ಆಗ್ತಾರೋ, ಯಾರು ಸಿ ವಿ ರಾಮನ್ ಆಗ್ತಾರೋ ಯಾರಿಗೆ ಗೊತ್ತು? ನಮಸ್ಕಾರ ಪೊಲೀಸ್ ಅಮ್ಮ. ತಾಯಿ ನಮಸ್ಕಾರ. ತಾಯಿ ಸದ್ಯ ಟೈಮಿಂಗ್ ಸರ ಬಂದ್ರಲ್ಲ, ನೀವು ಬರ್ದು ಹೋಗಿದ್ರೆ ನನಗೆ ತುಂಬಾ ಅನ್ಯಾಯ ಆಗ್ಬಿಡ್ತಿತ್ತು. ನೋಡಿ ಈ ಜಾಗ ಎಲ್ಲ ನಂದೇ ಅಂತ ರಿಜಿಸ್ಟರ್ ಆಫೀಸ್ ನಲ್ಲಿ ನನ್ನ ಹೆಸರು ರಿಜಿಸ್ಟರ್ ಆಗಿದೆ, ಆದ್ರೆ ಅವ್ನು ಬಂದು ಸಿಕ್ ಸಿಕ್ದವ್ರಿಗೆಲ್ಲ ನೋಡಿದ ನನಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ. ನೋಡಿ ಅಮ್ಮ, ವಿಚಾರಿಸಿ ಅಮ್ಮ. ಓ ಅಯ್ಯೋ ಅಯ್ಯಪ್ಪ ಅಯ್ಯೋ. ಗುಡ್ ಶಭಾಷ್. ರಿಜಿಸ್ಟ್ರಾರ್ ಆಫೀಸ್ ಅಲ್ಲಿ ನಿಮ್ ಹೆಸರು ಬೇಕಾದ್ರೆ ವಿಧಾನಸೌಧನ ರಿಜಿಸ್ಟರ್ ಮಾಡ್ಕೊಡ್ತಾರೆ, ಹೈಕೋರ್ಟ್ ರಿಜಿಸ್ಟರ್ ಮಾಡ್ಕೊಡ್ತಾರೆ, ಮರ್ಸ್ಕೊಡ್ಲಾ? ಈ ಜಾಗ ನಿಮ್ ಹೆಸರಿಗೆ ಬರ್ಬೇಕಾದ್ರೆ ಕೋರ್ಟ್ ಇಂದ ಆರ್ಡರ್ಸ್ ಬರ್ಬೇಕು. ಅಲ್ಲಿ ತನಕ ಈ ಸ್ಕೂಲ್ ನಿಲ್ಸೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅಂಡ್ ಒನ್ ಮೋರ್ ಥಿಂಗ್, ಈ ರೀತಿ ಘಟನೆ ಇನ್ನು ಮುಂದೇನಾದ್ರೂ ನಡೆದ್ರೆ ಐ ಆಮ್ ಗೋಯಿಂಗ್ ಟು ಟೇಕ್ ಸಿವಿಯರ್ ಆಕ್ಷನ್. ಅಲ್ಲ ಇದು ಇನ್ನು ನೀವು ಹೋಗಬಹುದು. ಅಲ್ಲ ಮೇಡಮ್, ಇದು ಹೋಗಬಹುದು. ನ್ಯಾಯದ ಪರವಾಗಿ ಪೊಲೀಸ್ ಮಾಡಬೇಕಾಗಿರೋ ಕೆಲಸನ ನಿಮ್ ಹಾಗೆ ಪ್ರತಿಯೊಬ್ಬ ಪ್ರಜೆನೂ ಮಾಡಿದ್ರೆ ನಮ್ ದೇಶಕ್ಕೆ ಪೊಲೀಸ್ ಅವಶ್ಯಕತೆನೇ ಇರಲ್ಲ. ಮಿಸ್ಟರ್ ಸೂರಜ್, ಪ್ರತಿಯೊಬ್ಬ ಪೊಲೀಸ್ ಕಿರಣ್ ಹಾಗೆ ನಾಗರಿಕರ ಕಷ್ಟ ಸುಖನ ಅರ್ಥ ಮಾಡ್ಕೊಂಡ್ರೆ ಅನ್ಯಾಯದ ಮಾತೇ ಇರೋದಿಲ್ಲ, ಹಾಗೆ ಪಬ್ಲಿಕ್ಗೆ ಪೊಲೀಸ್ ಕಂಡ್ರೆ ಭಯನೂ ಬರೋದಿಲ್ಲ. ಐ ಲೈಕ್ ಯುವರ್ ಗಟ್ಸ್. ಐ ಲೈಕ್ ಯುವರ್ ಸಿನ್ಸಿಯಾರಿಟಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.